ಸವದಿಯವರಿಗೆ ಟಿಕೆಟ್ ತಪ್ಪಿದ್ದು ನಿಜವಾಗಿಯೂ ನೋವಾಗಿದೆ ಎಂದು ಡಿಸಿಎಂ ಲಕ್ಷ್ಮಣ ಸವದಿ ಕಾರ್ಯಾಲಯದ ಎಂಬಿ ಪಾಟೀಲ್. ಲಕ್ಷ್ಮಣ್ ಸವದಿ ಬಗ್ಗೆ ನಮಗೆ ಅನುಕಂಪ ಆಗ್ತಾ ಇದೆ ಎಂದು ಡಿಸಿಎಂ ಸವದಿ ವಿರುದ್ಧ ಮಾಜಿ ಸಚಿವ ಎಂಬಿ ಪಾಟೀಲ್ ಲೇವಡಿ ಮಾಡಿದ್ದಾರೆ. ಅಥಣಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಪಾಟೀಲ್, ಸವದಿಯವರು ಪಾಪ ಮೊದಲ ರೌಂಡ್ ಕುಸ್ತಿ ಸೋತ್ ಬಿಟ್ಟಿದ್ದಾರೆ, ಟಿಕೆಟ್ ಸಿಕ್ಕಿಲ್ಲ, ಹೀಗಾಗಿ ಅವ್ರ ಬಗ್ಗೆ ನಮ್ಗೆ ಅನುಕಂಪ ಇದೆ. ಅವರು ಸ್ಥಳೀಯ ಬಿಜೆಪಿ ನಾಯಕರು, ಆದ್ರೆ ಬೇರೆ ಕಡೆಯಿಂದ ಬಂದವರು ಟಿಕೆಟ್ ತಗೊಂಡು ಇವ್ರಿಗೆ ಟಿಕೆಟ್ ತಪ್ಪಿಸಿದ್ದಾರೆ. ಸೌದಿಯವರಿಗೆ ಟಿಕೆಟ್ ತಪ್ಪಿತು, ನಮಗೆ ನಿಜವಾಗಿಯೂ ನೋವಾಗಿದೆ. ಪಾಪ ಅವ್ರಿಗೆ ಕುಸ್ತಿ ಹಿಡಿಯೋದಕ್ಕೆ ಪ್ರವೇಶವನ್ನೇ ಕೊಟ್ಟಿಲ್ಲ. ಡಿಸಿಎಂ ಲಕ್ಷ್ಮಣ್ ಸೌದಿ ಜಾಗದಲ್ಲಿ ನಾನಿದ್ದಿದ್ರೆ ಬೇರೆ ಏ ಮಾಡ್ತಿದ್ದೆ ಎಂದ ಎಂಬಿ ಪಾಟೀಲ್. ನೋಡ್ರಿ, ಈಗ ಸೌದಿಯವರು ಪಾಪ ಒಂದೇ ರೌಂಡ್ ಕುಸ್ತಿ ಸೋತ್ ಬಿಟ್ಟರು, ಟಿಕೆಟ್ ಸಿಕ್ಕಿಲ್ಲ ಅವ್ರಿಗೆ, ನಮ್ಗೆ ಅವ್ರ ಬಗ್ಗೆ ಅನುಕಂಪ ಇದೆ. ಅವರು ಇಲ್ಲಿ ಸ್ಥಳೀಯವಾಗಿ ಬಿಜೆಪಿ ಇದು ಆದಂಥವ್ರು, ಬೇರೆ ಕಡೆ ಬಂದು ಅನರ್ಹ ಆದಂಥವ್ರು ಬಂದಲ್ಲಿ ಟಿಕೆಟ್ ತೊಗೊಂಡು ಸೌದಿಯವ್ರಿಗೆ ಟಿಕೆಟ್ ತಪ್ಪಿಸಿದ್ದು ನನಗೆ ನಿಜವಾಗಿ ನೋವು ಉಂಟಾಗ್ಯದ. ಪಾಪ ಅವ್ರು ಕುಸ್ತಿ ಹಿಡ್ಕಾಕೆ ಅವಕಾಶ ಕೊಟ್ಟಿಲ್ಲ ಅವ್ರಿಗೆ, ಏನು ಪ್ರಶ್ನೆ ಆಟ ಆಡುವುದಿಲ್ಲ ಇವಾಗ. ನೋಡ್ರಿ, ಕುಸ್ತಿ ಹಿಡ್ಯಾಕ ನೀವು ಕುಸ್ತಿ ಆಟಕ್ಕೆ ನಿಮ್ಗೆ ಪ್ರವೇಶ ಸಿಗ್ಬೇಕಲ್ಲ. ನಮ್ಮ ಸೌದಿ ಸಾಹೇಬ್ರಿಗೆ ಪ್ರವೇಶ ಸಿಕ್ಕಿಲ್ಲ, ಅವ್ರ ಪಾರ್ಟಿಯವ್ರು ಯಾರೇ ಟಿಕೆಟ್ ತೊಗೊಂಡಿದ್ರು ಮಾತು ಬೇರೆ. ನಮ್ಮ ಪಾರ್ಟಿಯಿಂದ ಅಲ್ಲಿ ಹೋಗಿ ಅನರ್ಹ ಸಿಕ್ಕ ಹೊಡ್ಕೊಂಡು ಸುಪ್ರೀಂ ಕೋರ್ಟ್ನಾಗ ಅವರು ಲಕ್ಷ್ಮಣ್ ಸೌದಿಯವ್ರು ಟಿಕೆಟ್ ತಪ್ಪಿಸಿದಾರಂದ್ರೆ ಅವ್ರ ಜಾಗದಾಗ ನಾ ಇದ್ದಂದ್ರೆ ಬ್ಯಾರೇನ್ ಮಾಡಿರ್ತಿದ್ನಾ.